फ्रेंड वेलकम माय चैनल। लिक्विड वॉलपेपर लिक्विड वॉलपेपर ना बगे सन्न टॉपिक इवतना नम कर्नाटक पॉइंट ऑफ व्यू लिक्विड वॉलपेपर ನೀರಿನಲ್ಲಿ ಮಿಕ್ಸ್ ಮಾಡಬೇಕು ವಾಟರ್ ಬೇಸ್ ಆಗಿದೆ 1 ಕೆಜಿ ಲಿಕ್ವಿಡ್ ವಾಲ್ ಪೇಪರ್ ಅಲ್ಲಿ 6 ಲೀಟರ್ ಅಷ್ಟು ನೀರನ್ನು ನೀರಿನಲ್ಲಿ ಮಿಕ್ಸ್ ಮಾಡಬೇಕು ಇದೇ ತರ ಮಿಕ್ಸ್ ಮಾಡಿ 3 ಗಂಟೆಗಳ ಕಾಲ ಇಡಬೇಕು 3 ಗಂಟೆ ಕಾಲ ಇಟ್ಟರೆ ಸಾಕು ಅದರ ನಂತರ ಈ ತರ ಗೋಡೆ ಮೇಲೆ ಅಪ್ಲಿಕೇಶನ್ ಮಾಡಬಹುದು ತುಂಬಾ ಈಜಿ ಆಗಿದೆ ಈಗ ಬೇಕಾದ ಟ್ರೌಲ್ ಪ್ಲಾಸ್ಟಿಕ್ ಫೈಬರ್ ಟ್ರೌಲ್ ಅಂತ ಬರ್ತದೆ ಈ ತರ ಟ್ರೌಲ್ ಅಲ್ಲಿ ಏನ ಅಪ್ಲಿಕೇಶನ್ ಮಾಡಬೇಕು ತುಂಬಾ ಈಜಿ ಆಗಿದೆ ಎಲ್ಲ ಪೈಂಟ್ ರೋಲ್ ಮಾಡಬಹುದು ಸಣ್ಣ ಪುಟ್ಟ ಡಿಸೈನ್ ಎಲ್ಲ ಮಾಡೋರಿಗೆ ಹಾಗೂ ಪುಟ್ಟಿ ಕೆಲಸ ಮಾಡೋರಿಗೆಲ್ಲ ಮಾಡಬಹುದು ಅನ್ಸುತ್ತೆ ಇದು ಗೋಡೆ ಆ ಸೈಡ್ ಕಟ್ಟಿಂಗ್ ಕೂಡ ಈ ಥರ ಡ್ರವಲಲ್ಲೇ ಲೈನ್ ಕೊಟ್ಟು ಈ ಥರ ಸ್ಲೈಡ್ ಮಾಡಬೇಕು ಅಪ್ಲಿಕೇಶನ್ ಮಾಡುವಾಗ ಏನು ಫಾಲ್ಟ್ ಆದರೆ ಅದನ್ನು ರೆಡಿ ಮಾಡ್ಬೋದು ಆಚೆ ಈಚೆ ಗ್ಯಾಪ್ ಅಂದರೆ ಪುನಃ ಈಚೆ ಸ್ಲೈಡ್ ಮಾಡಿ ರೆಡಿ ಮಾಡ್ಬೋದು ಇನ್ನಿದು ಡ್ರೈ ಆಗಲಿಕ್ಕೆ 48 ಗಂಟೆಗಳ ಕಾಲಾವಾಸ ಬೇಕಾಗುತ್ತೆ 48 ದಿನ ಅವರ್ ನಂತರ ಡ್ರೈ ಆಗುತ್ತೆ ಹಾಗಿದು ಎಕ್ಸ್ಟೀರಿಯರ್ಗೆ ಅನ್ವಯವಾಗುವುದಿಲ್ಲ ಒನ್ಲಿ ಇಂಟೀರಿಯರ್ ಮಾತ್ರ ಹಾಗಿದು ಲಕ್ಸರಿ ಇಂಟೀರಿಯರ್ಗೆ ಭಾಳ ಉತ್ತಮವಾಗಿರ್ತದೆ ಲಕ್ಸರಿ ಡಿಸೈನ್ಗೆ ಸೇರಿದಂಥ ಒಂದು ಡಿಸೈನ್ ಲಿಕ್ವಿಡ್ ವಾಲ್ಪೇಪರ್ ಹಾಗೂ ನೀರಿನ ಅಂಶ ತೇವ ಇರುವಂಥ ಗೋಡೆಗಳಿಗೆ ಅಪ್ಲಿಕೇಶನ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಡ್ಯಾಮೇಜ್ಗಳಾಗುತ್ತೆ ಡ್ರೈ ವಾಲ್ಗಳಿಗೆ ಮಾತ್ರ ಅಪ್ಲಿಕೇಶನ್ ಮಾಡಬೇಕು ಫಿನಿಶಿಂಗ್ ಆಗಿದೆ ಈ ಥರ ಇದೆ ಇದು ಡ್ರೈ ಆದ ನಂತರ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಜಿಪ್ಸಮ್ ಬೋರ್ಡ್ ಹಾಗೂ ಪಿ ಒ ಪಿ ಸೀಲಿಂಗ್ ಹೇಳ್ತೀವಲ್ಲ ಇದು ಅದಕ್ಕೆ ಅದರ ಮಧ್ಯದಲ್ಲಿ ಕೊಟ್ಟಿರುವಂಥ ಈ ಥರ ಬಾಕ್ಸ್ಗಳಿಗೂ ಅಪ್ಲಿಕೇಶನ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಶೋ ಆಗಿ ಕಾಣುತ್ತೆ ಆ ಲೈಟಿಂಗ್ಸ್ಗೆಲ್ಲ ಸೀಲಿಂಗು ಅಪ್ಲಿಕೇಶನ್ ಮಾಡ್ಬೋದು ಗೋಡೆಗೂ ಅಪ್ಲಿಕೇಶನ್ ಮಾಡ್ಬೋದು ಈ ಥರ ಸೀಲಿಂಗ್ ಬಾಕ್ಸ್ಗಳಿಗೆ ಸಣ್ಣ ಬಾರ್ಡರ್ ಥರ ಇರೋ ಬಾಕ್ಸ್ಗಳಿಗೆ ಮಾಡಬೇಕಾದ್ರೆ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಹಾಗೂ ಎರಡು ಜನ ಕರೆಕ್ಟಾಗಿ ನಾವು ಆ ಟ್ರಾವೆಲ್ ಮುಖಾಂತರ ಲೆವೆಲ್ ಮಾಡಿ ತೆಗಿಬೇಕು ಈ ವಿಡಿಯೋದಲ್ಲಿ ಕಾಣೋ ಥರ ಹಾಗೂ ಈ ಚಾನಲನ್ನು ಮುಂದಿನ ಉತ್ತಮ ಡಿಸೈನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಶೇರ್ ಎಲ್ಲ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿಂಟ ಗುಡ್ ಬೈ